ತಮಿಳುನಾಡು ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೂತುಕುಡಿಯಲ್ಲಿ ಸುಮಾರು 17,300 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹಲವು ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು. ಚಿದಂಬರ್ ಬಂದರಿನಲ್ಲಿ ಔಟರ್ ಹಾರ್ಬರ್ ಕಂಟೈನರ್ ಟರ್ಮಿನಲ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಹರಿತ್ ನೌಕಾ ಉಪಕ್ರಮದಡಿ ಭಾರತದ ಮೊದಲ ದೇಶೀಯ ಹಸಿರು ಹೈಡ್ರೋಜನ್ ಇಂಧನ ಕೋಶವನ್ನು ಪ್ರಧಾನಿ ಉದ್ಘಾಟಿಸಿದರು. ಈ ವೇಳೆ ರಾಜ್ಯಪಾಲರಾದ ಆರ್ಎನ್ ರವಿ, ಕೇಂದ್ರ ಸಚಿವರಾದ ಡಾಕ್ಟರ್ ಎಲ್ ಮುರುಗನ್, ಶ್ರೀಪಾದ್ ಯಸ್ಸೋ ನಾಯಕ್, ಸರ್ಬಾನಂದ್ ಸೋನೋವಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಔಟರ್ ಹಾರ್ಬರ್ ಕಂಟೈನರ್ ಟರ್ಮಿನಲ್ ಹಾಗೂ ಹಸಿರು ಹೈಡ್ರೋಜನ್ ಇಂಧನ ಕೋಶ ಕುರಿತಾದ ವಿಡಿಯೋವೊಂದನ್ನು ವೀಕ್ಷಿಸಿದರು. ಬಳಿಕ ಪ್ರಧಾನಿ ಪ್ರವಾಸೋದ್ಯಮಿಗಳಿಗೆ ಅನುಕೂಲವಾಗುವಂತೆ 10 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಮಾರ್ಗದಲ್ಲಿ ಸಂಚರಿಸುವ 75 ಲೈಟ್ ಹೌಸ್ಗಳನ್ನು ಉದ್ಘಾಟಿಸಿದರು. ಬಳಿಕ ಪ್ರಧಾನಿ ಇಂದು ತಮಿಳುನಾಡಿನ ತೂತುಕುಡಿ ಹೊಸ ಅಧ್ಯಾಯಕ್ಕೆ ಸಾಕ್ಷಿಯಾಗಿದೆ. ಈ ಯೋಜನೆಯಿಂದ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿದೆ. ವಿಕಸಿತ ಭಾರತ ನಿರ್ಮಾಣದಲ್ಲಿ ವಿಕಸಿತ ತಮಿಳುನಾಡಿನ ಪಾತ್ರವು ಅತ್ಯಗತ್ಯವಾಗಿದೆ. ಈ ಮುನ್ನ ಭರವಸೆಯಂತೆ ಚಿದಂಬರ್ ಬಂದರಿನಲ್ಲಿ ಔಟರ್ ಹಾರ್ಬರ್ ಕಂಟೈನರ್ ಟರ್ಮಿನಲ್ನ ಬಂದರ್ ಹಬ್ಗೆ ಶಂಕುಸ್ಥಾಪನೆ ಮೂಲಕ ಪೂರ್ಣಗೊಳಿಸಿದ್ದೇನೆ. ಇದರೊಂದಿಗೆ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಇಂದು ಚಾಲನೆ ದೊರೆತಿದೆ. ಇದರಿಂದ ತಮಿಳುನಾಡಿನ ಯುವಜನತೆಗೆ ಉದ್ಯೋಗ ಸೇರಿದಂತೆ ಹಲವು ರೀತಿಯಲ್ಲಿ ಅನುಕೂಲವಾಗಲಿದೆ ಎಂದರು. ಚಿದಂಬರಂ ಏರ್ಪೋರ್ಟ್ ಇಸ್ಕೆ ಲಿಯೆ ಜಿಸ್ ಔಟರ್ ಹಾರ್ಬರ್ ಕಂಟೈನರ್ ಟರ್ಮಿನಲ್ ಕಾ ಲಂಬೆ ಸಮಯ ಸೆ ಇಂತಜಾರ್ ಕಿಯಾ ಜಾ ರಹಾ ಥಾ ಆಜ್ ಉಸ್ಕಾ ಶಿಲಾನ್ಯಾಸ್ ಹುವಾ ಹೈ ಇಸ್ ಏಕ್ ಪ್ರೊಜೆಕ್ಟ್ ಮೇ 7,000 ಕರೋಡ್ ರೂಪಾಯಿ ಕಾ ಇನ್ವೆಸ್ಟ್ಮೆಂಟ್ ಹೋಗಾ. ಸಚಿವ ಸರ್ಬಾನಂದ್ ಸೋನೋವಾಲ್, ಔಟರ್ ಹಾರ್ಬರ್ ಕಂಟೈನರ್ ಟರ್ಮಿನಲ್ ನಿರ್ಮಾಣದಿಂದ ಬಂದರು ಕ್ಷೇತ್ರಕ್ಕೆ ಸಹಕಾರಿಯಾಗಿದೆ. ತಮಿಳುನಾಡಿನಲ್ಲಿ ಬಂದರು ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಕ್ಕೆ ಅನುಕೂಲವಾಗಿದೆ ಎಂದರು. 16,000 crores ಹ್ಯಾಸ್ ಬಿನ್ ಇನ್ವೆಸ್ಟೆಡ್ ಅಂಡರ್ ವೇರಿಯಸ್ ಇನಿಶಿಯೇಟಿವ್ ಆಫ್ ದ ಮಿನಿಸ್ಟ್ರಿ ಇನ್ಕ್ಲೂಡಿಂಗ್ ಸಾಗರಮಾಲಾ. 98 projects worth over ₹93,000 crores are being implemented in Tamil Nadu, out of which 50 projects worth of ₹35,000 crores has already been completed. Our 37 Maritime Training Institute in Tamil Nadu are nurturing next generation of seafarer. இன்றைக்கு நம்மளுடைய தூத்துக்குடி விமான நிலையம் சச்சிவ எல் முருகன், ಮುತ್ತು ನಗರಿ ಎಂದೇ ಹೆಸರಾಗಿರುವ ತೂತುಕುಡಿಗೆ 17,300 ಕೋಟಿ ರೂಪಾಯಿ ಯೋಜನೆಗಳ ಚಾಲನೆಯಿಂದ ತಮಿಳುನಾಡು ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಪ್ರತಿ ಬಾರಿ ಪ್ರಧಾನಿ ತಮಿಳುನಾಡಿಗೆ ಭೇಟಿ ನೀಡಿದಾಗಲೂ ಹಲವು ದೊಡ್ಡ ಅಭಿವೃದ್ಧಿ ಯೋಜನೆಗಳ ಕೊಡುಗೆಯನ್ನು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪಕ್ಕೆ ಪೂರಕವಾಗಿದೆ ಎಂದರು. சுயசார்பு பாரதத்தின் கீழ நம்மளுடைய பிரதமர் திரு நரேந்திர மோடிஜி அவர்களுடைய ஒரே எண்ணம், ஒரே லட்சியம், இந்த நாடு 2047ல உலக வல்லரசாக இருக்க வேண்டும், இந்த நாடு வளர்ச்சியடைந்த நாடாக இருக்க வேண்டும். அதை நோக்கி நம்முடைய பிரதமர் அவர்கள் லட்சியத்தோடு அடியெடுத்து வைத்திருக்கிறார்கள். அவர்களை இன்றைக்கு முத்துநகர் நம்முடைய தூத்துக்குடி நகருக்கு உங்கள் சார்பாக, நம்முடைய சார்பாக, தமிழக மக்கள் சார்பாக மீண்டும் ஒரு முறை வருக வருக என அன்போடு வரவேற்று விடைபெறுகிறேன். இதற்கு முன்னர் தேசத முதல கிரீன் ஹைட்ரோஜன் ஹப் பந்தரின் பிரதர்சனக்கே பிரதானி பேட்டி நீடிதரு. ಸಂಜೆ ಪ್ರಧಾನಿ ಮಹಾರಾಷ್ಟ್ರಕ್ಕೆ ಭೇಟಿ ನೀಡಲಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 16ನೇ ಕಂತನ್ನು 9 ಕೋಟಿಗೂ ಹೆಚ್ಚಿನ ಫಲಾನುಭವಿ ರೈತರ ಖಾತೆಗಳಿಗೆ 21,000 ಕೋಟಿ ರೂಪಾಯಿ ನೇರ ವರ್ಗಾವಣೆ ಮಾಡಲಿದ್ದಾರೆ. ಆನಂತರ ಪ್ರಧಾನಿ ಅವರು ಮಹಾರಾಷ್ಟ್ರದಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. करीब 2,500 करोड़ रुपए के
13 नए प्रोजेक्ट का भी